ಓಂ ಶ್ರೀ ಮುಕ್ತಿನಾಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಹೆಣ್ಣು ಮಕ್ಕಳಿಗೆ ಮುಖದಲ್ಲಿ ಏನಾದರೂ ಒಂದು ಚೂರು ವ್ಯತ್ಯಾಸ ಆಗ್ಬಿಡ್ತು ಅಂದರೆ ಪ್ರಪಂಚವೇ ತಳಕೆಳಗಾಯ್ತೇನೋ, ಆಕಾಶವೇ ತಲೆ ಮೇಲೆ ಬಿತ್ತೇನೋ ಅನ್ನೋಷ್ಟು ಬೇಸರ ಶುರುವಾಗೋಗುತ್ತೆ. ಯಾಕೆ ಹೇಳಿ, ಎಲ್ಲರೂ ಕೂಡ ತಾವು ಸುಂದರವಾಗಿ ಕಾಣಬೇಕು ಅನ್ನೋದನ್ನು ಆಸೆ ಪಡ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯ. ಅಂದರೆ ಬರೀ ಹೆಣ್ಮಕ್ಳು ಅಂತಲೇ ಅಲ್ಲ, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಎಲ್ರಿಗೂ ಕೂಡ ನಾವು ಸುಂದರವಾಗಿ ಕಾಣಬೇಕು, ಎಲ್ಲರೂ ನಮ್ಮ ಕಡೆಯೇ ತಿರುಗಿ ನೋಡಬೇಕು ಅನ್ನುವಂತಹ ಆಸೆ ಇರತಕ್ಕಂಥದ್ದು ಸಹಜ. ಅದಕ್ಕೆ ತೊಂದರೆ ಕೊಡ್ತಕ್ಕಂಥದ್ದು ಈ ಬಂಗು ಅನ್ನುವಂಥದ್ದು. ಇದನ್ನು ಪಿಗ್ಮೆಂಟೇಷನ್ ಅಂತ ಹೇಳಿ ಕರಿತೀವಿ. ಒಂದು ವಯಸ್ಸಿನ ನಂತರದಲ್ಲಿ ಯಾವುದೋ ಕೆಲವು ವ್ಯತ್ಯಾಸಗಳಿಂದ, ಅಂದರೆ ಯಾವುದಾದ್ರೂ ಕೆಲವು ಪದಾರ್ಥ, ಅಂದರೆ ನಮ್ಮ ಶರೀರದಲ್ಲಿ ಹಾರ್ಮೋನುಗಳಲ್ಲಿ ಬರುವಂತಹ ವ್ಯತ್ಯಯದಿಂದ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಚರ್ಮದಲ್ಲಿ ಬಣ್ಣ ಬದಲಾಯಿಸೋದಕ್ಕೆ ಶುರುವಾಗುತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ಈ ಬಂಗು ಕೂಡ ಅದಕ್ಕೆ ಕಾರಣವಾಗ್ತಕ್ಕಂಥದ್ದು. 30-35 ವರ್ಷದ ನಂತರದಲ್ಲಿ ಸಾಕಷ್ಟು ಜನಕ್ಕೆ ಮುಖದ ಕೆನ್ನೆಯ ಮೇಲೆ, ಹಣೆ ಮೇಲೆ ಕಪ್ಪಾಗಿ ಮಚ್ಚೆಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಇದು ಯಾವ ಔಷಧಿಗೂ ಹೋಗಲ್ಲ, ಯಾವ ಸಮಸ್ಯೆಯಿಂದನೂ, ಯಾವುದೇ ಚಿಕಿತ್ಸೆಯಿಂದನೂ ಪರಿಹಾರ ಕಾಣದೇ ಇರತಕ್ಕಂಥ ಸಮಸ್ಯೆ ಇದು. ಇದಕ್ಕೆ ನಾವು ಮಾಡಬೇಕಾಗಿರೋದು ಆಹಾರದಲ್ಲಿ ಕೆಲವೊಮ್ಮೆ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಕೂಡ ಇದನ್ನು ಸರಿಪಡಿಸ್ಕೋಬಹುದಾಗಿದೆ. ಕೆಲವೊಮ್ಮೆ ಬಾಹ್ಯ ಲೇಪನವಾಗಿ ಬಳಸೋದ್ರಿಂದನೂ ಕೂಡ ಸಹಾಯವಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಹೊರಗಡೆಯಿಂದ ಬಾಹ್ಯ ಚಿಕಿತ್ಸೆಯಾಗಿ ಒಂದು ಔಷಧಿಯನ್ನು ಹೇಗೆ ಮನೆಯಲ್ಲಿ ಮಾಡ್ಕೊಳ್ಳೋದು, ಈ ಬಣ್ಣವನ್ನು ಸಂಪೂರ್ಣವಾಗಿ ಹೋಗಿಸ್ಕೊಳ್ಳೋಕ್ಕಾಗದೇ ಇದ್ದರೂ ಕೂಡ ತಗ್ಗಿಸ್ಕೊಳ್ಳೋಕ್ಕಂತೂ ಸಾಧ್ಯವಾಗುತ್ತೆ. ಅದಕ್ಕೆ ಒಂದು ಉಪಚಾರವನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಅದಕ್ಕೆ ನಾವು ಉಪಯೋಗಿಸ್ತಾ ಇರತಕ್ಕಂತಹ ಪದಾರ್ಥಗಳು ಅಂದರೆ ದಾಳಿಂಬರಿ ಹಣ್ಣಿನ ಕಾಳುಗಳು, ಸ್ವಲ್ಪ ಆಲೂಗೆಡ್ಡೆಯನ್ನು ಹೆಚ್ಚಿಟ್ಕೊಂಡಿರ್ತಕ್ಕಂಥದ್ದು, ಸಿಪ್ಪೆ ಸಹಿತವಾಗಿ ಕೇವಲ 1 ಚಮಚದಷ್ಟು ನಿಂಬೆಹಣ್ಣಿನ ರಸ, ಇದು 3 ಪದಾರ್ಥಗಳನ್ನು ಉಪಯೋಗಿಸಿ ಇದಕ್ಕೆ ಬೇಕಾಗುವಂತಹ ಒಂದು ಔಷಧಿಯನ್ನು ನಾವು ರೆಡಿ ಮಾಡಿಕೊಳ್ಳೋಣ. ಮೊದಲಿಗೆ ಇದನ್ನೇನು ಮಾಡೋಣ, ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಿಕೊಳ್ಳೋಣ. ಅದಕ್ಕೆ ಸ್ವಲ್ಪ ದಾಳಿಂಬರಿ ಕಾಳುಗಳನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಕೂಡ ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಇದೊಂದು ಪೇಸ್ಟ್ ರೀತಿಯಲ್ಲಿ ಆಗಿರುತ್ತೆ. ಇದನ್ನು ಹೀಗೆ ಬೇಕಾದರೂ ಕೂಡ ಮುಖಕ್ಕೆ ನಾವು ಲೇಪನವನ್ನು ಮಾಡಿಕೊಂಡು ಅರ್ಧ ಗಂಟೆ ಬಿಟ್ಟು ಮುಖವನ್ನು ಸ್ವಚ್ಛ ಮಾಡ್ಕೊಳ್ಬಹುದು. ಅಥವಾ ಒಮ್ಮೆ ಮಾಡಿಟ್ಕೊಂಡು ಪ್ರತಿನಿತ್ಯವೂ ಯಾರು ದಿನ ಇದನ್ನೆಲ್ಲ ಮಾಡ್ತಾ ಕೂತ್ಕೋತಾರೆ ಅಂತ ಎಲ್ರಿಗೂ ಬೇಜಾರಾಗುತ್ತೆ. ಹಾಗಾಗಿ ದಿನ ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು 8 ದಿವಸಕ್ಕೆ ಹೇಗೆ ಉಪಯೋಗಿಸ್ಕೋಬೋದು, ಅದಕ್ಕೂ ಕೂಡ ನಾನೇ ನಿಮಗೆ ಸೊಲ್ಯೂಷನನ್ನು ಕೊಡ್ತೀನಿ. ಇದನ್ನು ಇವಾಗ ನಾವು ಶೋಧಿಸ್ಕೊಳ್ಬೇಕು. ಈಗ ಇದನ್ನು ಶೋಧಿಸ್ಕೊಳ್ಳೋಣ. ನೋಡಿ, ಈಗ ಇದು ನಾವು ಮಾಡಿಟ್ಕೊಂಡಂತಹ ಈ ಪೇಸ್ಟನ್ನು ಶೋಧಿಸ್ಕೊಂಡಾಗ ಬಂದಿರತಕ್ಕಂಥ ತಿಳಿಯಾದ ರಸ. ಈ ರಸವನ್ನು ಏನು ಮಾಡಬೇಕು ಅಂದರೆ, ಫ್ರೀಝರಲ್ಲಿ ಐಸ್ ಟ್ರೇ ಇರುತ್ತಲ್ವ, ಅದು ತೆಕ್ಕೊಳ್ಳಿ. ಐಸ್ ಟ್ರೇನಲ್ಲಿ ಇದು ಎಷ್ಟು ಕ್ಯೂಬ್ಸ್ಗೆ ಆಗುತ್ತೋ ಅಷ್ಟು ಇದಕ್ಕೆ ನೀವು ನೀರಿನ ಬದಲಿಗೆ ಇದನ್ನು ಹಾಕಿ ಇಟ್ಕೊಳ್ಳಿ. ಇಟ್ಕೊಂಡು ಪ್ರತಿನಿತ್ಯ 1 ಕ್ಯೂಬನ್ನು ತೆಕ್ಕೊಳ್ಳೋದು, ಮುಖದ ಮೇಲೆಲ್ಲ ಚೆನ್ನಾಗಿ ಉಜ್ಜ್ಕೊಳ್ಳೋದು. ಮತ್ತು ಕುತ್ತಿಗೆಗೆ, ಮುಖಕ್ಕೆ ಎಲ್ಲದಕ್ಕೂ ಚೆನ್ನಾಗಿ ಉಜ್ಜಿಕೊಂಡು 5 ನಿಮಿಷಗಳ ಕಾಲ ಆದಮೇಲೆ ಮತ್ತೆ ಮಿಕ್ಕಿರುತ್ತಲ್ಲ ಅದನ್ನು ಹಾಗೆ ಮತ್ತೆ ಐಸ್ ಟ್ರೇಗೆ ಹಾಕಿ ಫ್ರೀಝರ್ ಬಾಕ್ಸಲ್ಲಿ ಇಟ್ಬಿಡೋದು. ಹೀಗೆ ಪ್ರತಿನಿತ್ಯ ಸ್ವಲ್ಪ ತೆಕ್ಕೊಳ್ಳೋದು ಮುಖಕ್ಕೆಲ್ಲ ಚೆನ್ನಾಗಿ ಲೇಪನ ಮಾಡ್ಕೊಳ್ಳೋದು 5 ನಿಮಿಷಗಳ ಕಾಲ ಅದರಲ್ಲೇ ಆ ಐಸ್ ಕ್ಯೂಬ್ ಇಟ್ಕೊಂಡೇ ನಾವು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತಾ ಬಂದರೆ ಸಾಕು. ದಾಳಂಬರಿ ಹಣ್ಣಿನ ರಸ ಚರ್ಮಕ್ಕೆ ಒಳ್ಳೆಯ ಸೊಬಗನ್ನು ಕೊಡುತ್ತೆ, ಒಳ್ಳೆಯ ಬಣ್ಣವನ್ನು ಕೊಡುತ್ತೆ. ಹಾಗಾಗಿ ಇದನ್ನು ಮಾಡಿಟ್ಕೊಳ್ಳೋದ್ರಿಂದ ನೀವು ಚರ್ಮದಲ್ಲಿ ಗ್ಲೋ ಬರೋದಕ್ಕೆ ಸಹಾಯ ಆಗುತ್ತೆ. ಆಲೂಗೆಡ್ಡೆಯ ರಸದಲ್ಲಿ ಅದರ ಒಂದು ರೀತಿ ಬಣ್ಣವನ್ನು ಅಂದರೆ ಕಪ್ಪು ಬಣ್ಣವನ್ನು ಮರೆಮಾಚುವಂತಹ ಗುಣ ಇದೆ, ಬ್ಲೆಮಿಷಿಂಗ್ ಕ್ಯಾರೆಕ್ಟರ್ ಇದೆ ಅದರಲ್ಲಿ. ಹಾಗಾಗಿ ಅದು ಬಹಳ ಬೇಗ ನಮ್ಮ ಕಪ್ಪು ತ್ವಚೆ ಏನಿದೆ ಅದು ದಿನೇ ದಿನೇ ಅದು ಕಡಿಮೆ ಆಗಿ ಮತ್ತೆ ಒರಿಜಿನಲ್ ಬಣ್ಣದ ಮುಖದಲ್ಲಿರ್ತಕ್ಕಂತಹ ಬಣ್ಣ ಹೇಗಿದೆ ಅದೇ ರೀತಿ ಆಗೋದಕ್ಕೆ ಅದು ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಇದನ್ನು ಹೀಗೆ ಮಾಡಿ ಪೇಸ್ಟ್ ರೀತಿ ಬೇಕಾದ್ರೂ ಉಪಯೋಗ ಮಾಡ್ಬೋದು. ಇಲ್ಲ ಅಂದರೆ ನಾನು ಹೇಳಿದಾಗೆ ಮಾಡಿಟ್ಕೊಂಡ್ರೆ 1 ವಾರ 15 ದಿವಸ ಕೆಲವೊಮ್ಮೆ 1 ತಿಂಗಳು ಕೂಡ ಬರುತ್ತೆ. ಇಷ್ಟು ಮಾಡಿಟ್ಕೊಂಡ್ರೆ ಹೆಚ್ಚು ಕಮ್ಮಿ ನಿಮ್ಗೆ 1 ತಿಂಗಳಿಗೆ ಸಾಕಾಗುತ್ತೆ. 1-2 ತಿಂಗಳುಗಳ ಕಾಲ ಇದನ್ನು ನೀವು ಪುರ್ಸೊತ್ತಾದಾಗ ಉಜ್ಜಿಕೊಂಡ್ರೆ ಸಾಕು. ಮಾಡ್ಕೊಳ್ತಾ ಬಂದಿದ್ದೆ ಆದರೆ ಮುಖದಲ್ಲಿರ್ತಕ್ಕಂತಹ ಈ ಕಪ್ಪು ಮಚ್ಚೆ ದಿನೇ ದಿನೇ ಕಡಿಮೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಮತ್ತಿನ್ಯಾಕೆ ತಡ, ಬೇಗ ಬೇಗ ನಿಮ್ಮ ಸ್ನೇಹಿತರಿಗೆಲ್ಲ ಹಂಚ್ಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ, ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವೆಲ್ಲವನ್ನು ಉಪಯೋಗ ಮಾಡಿಕೊಳ್ಳೋದ್ರಿಂದ ಪ್ರತಿನಿತ್ಯದಲ್ಲಿ ಬರ್ತಕ್ಕಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹಾರ ಮಾಡಿಕೊಳ್ಬಹುದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೆ ನಮಸ್ತೆ.